ವೀಕ್ಷಕರ ಇವತ್ತು ಆಟೋ ರಿಪೋರ್ಟರ್ ಕ್ಷೇತ್ರ ಸಂಚಾರದಲ್ಲಿ ನಾವು ಬಂದಿರುವಂತ ವಿಧಾನಸಭಾ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ಬೆಂಗಳೂರಿನಲ್ಲಿ ಇರುವಂತ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ಕೂಡ ಒಂದು ಪ್ರತಿಷ್ಠಿತ ಕ್ಷೇತ್ರ ಇಲ್ಲಿ ಶ್ರಮಿಕ ಜೀವಿಗಳಿದ್ದಾರೆ ಜೊತೆಗೆ ಮಧ್ಯಮ ವರ್ಗದವರು ಇದ್ದಾರೆ ತುಂಬಾ ಅತಿಯಾದ ಶ್ರೀಮಂತರು ಕೂಡ ಇಲ್ಲಿದ್ದಾರೆ सो एल्लर अभिप्रायवन कलेक्ट माडि मुंबरुव चुनावणेयल्लि अंद्रे मे 10 रंदु एलेक्षन इदे सो ई ओंदु चुनावणेयल्लि क्षेत्रद जन यारन्न आय्के माडोदक्के बयसुत्तिद्दारे इल्लिन अभिवृद्धि याव रीति आगिदे महालक्ष्मी लेऔट् अंदिद तक्षण प्रतियोब्बर बायल्लि बरुवंतद्दु गोपालय्यनवर हेसरु इल्लि तुंबा अभिवृद्धि माडिद्दारे अंत हेळ्तारे हौदा अदु निजन क्षेत्रद मतदाररन्न केळिद्रे अदु निज गोत्तागुत्ते अष्टोंदु अभिवृद्धि आगिद्या इल्वा आगिल्ल अंद्रे एनेनेल्ल अभिवृद्धि आगबेकु इल्लिरुवंत सरकारी आस्पत्रे आगिरबहुदु सरकारी शाला कॉलेजुगळु आगिरबहुदु इदर परिस्थिति हेगिदे जनरु यूज माडुव रीतियल्लि इदेया जोतेगे कष्ट अंत ओदोर्गे गोपालय्यनवरु कैगे सिक्तारा अनु सामान्यवागिरुवंत प्रश्ने इदेल्लदर बग्गे इल्लिरुवंत मतदाररन्न खुद्दागि मातनाडिस्ता आटो रिपोर्टिंग अल्लि नावु ಕ್ಷೇತ್ರದ ಮತದಾರರ ಅಭಿಪ್ರಾಯವನ್ನು ತಿಳಿಸ್ತಾ ಹೋಗ್ತೀವಿ ಇವತ್ತಿನ ಆಟೋ ರಿಪೋರ್ಟರ್ ಕ್ಷೇತ್ರ ಸಂಚಾರದಲ್ಲಿ ಸರಿ ಮಹಾಲಕ್ಷ್ಮಿ ಲೇಔಟಲ್ಲಿ ಅಭಿವೃದ್ಧಿ ಆಗಿದ್ಯಾ ಆಗಬೇಕಾ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ನಾವು ಬೆಂಗಳೂರು ಕಾಂಗ್ರೆಸ್ ಪಕ್ಷಕ್ಕೆ ಮೇಡಂ ಹಾ ಅಭಿವೃದ್ಧಿ ಆಗಿದ್ಯಾ ಸರ್ ಮಹಾಲಕ್ಷ್ಮಿ ಲೇಔಟ್ ಅಭಿವೃದ್ಧಿ ಆಗಿಲ್ಲ ಮೇಡಂ ಹಾ ಅಭಿವೃದ್ಧಿ ಆಗಿಲ್ಲ ಮತ್ತೆ ಹೇಳ್ತಾರೆ ಮಹಾಲಕ್ಷ್ಮಿ ಲೇಔಟ್ ಒಂದು ಪ್ರತಿಷ್ಠಿತ ಕ್ಷೇತ್ರ ಅಭಿವೃದ್ಧಿ ಆಗಿದೆ ಯಾವುದೇ ಕುಂದು ಕೊರತೆ ಇಲ್ಲ ಜೊತೆಗೆ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಆಗಿತ್ತಿಲ್ಲ ಎನ್ವೈರನ್ಮೆಂಟ್ ತುಂಬಾ ತುಂಬಾ ಕಷ್ಟ ಆಗಿತ್ತು ಮೇಡಂ ಕರೋನಾ ಟೈಮ್ ಅಲ್ಲಿ ತುಂಬಾ ಕಷ್ಟ ಆಗಿತ್ತು ಇವರು ಕೇಶವಮೂರ್ತಿ ಅವರು ಮನೆ ಮನೆಗೆ ಬಂದು ಕಿಟ್ ಕೊಟ್ಟು ತುಂಬಾ ಹೆಲ್ಪ್ ಮಾಡಿದ್ದಾರೆ ಮೇಡಂ ಈಗಾಗ ಈಗಾಗ್ಲೇ ಭದ್ರ ಗೋಪಾಲಯ್ಯ ಅವರ ಭದ್ರಕೋಟೆ ಅಂತಾನೆ ಹೇಳಬಹುದು ಇಲ್ಲಿ ಕರೋನಾ ಸಂದರ್ಭದಲ್ಲಿ ಯಾವ ರೀತಿ ಹೆಲ್ಪ್ ಮಾಡಿದ್ರು ನಿಮಗೆ ಮೇಡಂ ಅವರಿಗಿಂತ ಕೇಶವಮೂರ್ತಿ ಅವರು ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಸರ್ ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮೇಡಂ ಅಮ್ಮ ಈಗ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಭಿವೃದ್ಧಿ ಕ್ಷೇತ್ರ ಪ್ರತಿಷ್ಠಿತ ಕ್ಷೇತ್ರ ಅಂತ ಹೇಳ್ತಾರೆ ಅಭಿವೃದ್ಧಿ ಆಗಿದ್ಯಾ ನಿಮಗೆ ಇಲ್ಲಿ ಯಾವ ರೀತಿಯಾಗಿದೆ ಸಪೋರ್ಟ್ ಅಂತ ನಮಗೆ ಕೇಶವಮೂರ್ತಿ ಅವರಿಂದ ಸಪೋರ್ಟ್ ಅವರಂತ ವ್ಯಕ್ತಿ ನಾವು ನೋಡೇ ಇಲ್ಲ ನಮಗೆ ಒಂದು ಅಣ್ಣಾಗಿ ನಿಂತಿರ್ತಾನೆ ಬೆಂಬಲಿಗೆ ಒಂದು ಬಾಸಾಗಿ ನಿಂತಿರ್ತಾನೆ ಒಂದು ತಮ್ಮಾಗಿ ನಿಂತಿದ್ದಾನೆ ನನಗಂತಲ್ಲ ಮೇಡಂ ಎಲ್ಲರಿಗೂ ಸರ್ವಜನಕಾದರೂ सर महालक्ष्मी लेऔट एलेक्षन हत्र बर्तिदे निम्म बेंबल याव पक्षक्के निम्गे यार कष्ट अंदागे यार हाक्तिदारे महालक्ष्मी लेऔट अल्ली मैडम नम्म बेंबल अंद्रे कष्ट अंदागे इवाग अवागेल्ल इरोदु केशवमूर्ति अण्णने याके गोत्ता अवरेल्ल अळुब्रु अवरु कंप्लेंट आग्तावंद जनरिगे एल्ल बरी ओळ्ळेदे मार्ता बंदिद्दारे ಅದಕ್ಕೋಸ್ಕರ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕೇಶವಮೂರ್ತಿ ಪಕ್ಷ ನೋಡಿ ಓಟ್ ಹಾಕಲ್ಲ ಅಣ್ಣನ ನೋಡಿ ಓಟ್ ಹಾಕೋದು ಕೇಶವಮೂರ್ತಿ ಅಣ್ಣ ಅಂದ್ರೆ ಈ ಕುರುಬಳ್ಳಿ ಗೆಳೆಯರ ಬಳಗ ಮಾಲಕ್ಷ್ಮಿ ಲೇಔಟ್ ಈ ಕಡೆಲ್ಲ ಅಳುಬ್ರು ಅವರು ಅವರಿಗೆ ಜನ ಅಂದ್ರೆ ಅಷ್ಟು ಪ್ರೀತಿ ಜನರಿಗೆ ಅವರು ಕಂಡ್ರು ಅಷ್ಟು ಪ್ರೀತಿ ಅವಾಗ ಇಲ್ಲಿ ವ್ಯಾಪಾರಗಾರರಿಗೆ ಎಷ್ಟು ತೊಂದರೆ ಆಗ್ತಿತ್ತು ಅಂದ್ರೆ ಒಂದು ರೋಡಲ್ಲಿ ನಿಂತ್ಕೊಳ್ಳೋಕೆ ಬಿಡ್ತಾ ಇರಲಿಲ್ಲ ಪೊಲೀಸರು ಸಮಯಕ್ಕೆ ಒಂದು ಪಬ್ಲಿಕ್ ಎಷ್ಟು ಜಾಮ್ ಆಯ್ತಿತ್ತು ಅಂದ್ರೆ ಅವಾಗ ಅಷ್ಟು ಜಾಮ್ ಆಯ್ತಿತ್ತು ಇವಾಗೆಲ್ಲ ಎಷ್ಟು ಫ್ರೀಡಂ ಆಗೈತೆ ಅಂದ್ರೆ ವ್ಯಾಪಾರಗಾರರು ಅವರು ನಿಮ್ಮದೇ ವ್ಯಾಪಾರ ಮಾಡ್ಕೊಂಡು ನಿಮ್ಮದೇ ಜೀವನ ಸಾಗಿಸ್ತಾ ಇದ್ದಾರೆ ಅಮೇಕೆ ಅವರು ಕೇಶವಮೂರ್ತಿ ಅಣ್ಣನಿಂದ ನಮಗೆ ಒಳ್ಳೆದಾಯಿತು ಅಂತ ಅವರು ಒಂದು ಒಳ್ಳೆ ಒಳ್ಳೆ ಮನಸು ಅವರು ಮನಸಲೈತೆ ಅದಕ್ಕೋಸ್ಕರ ನಾವು ಕೇಶವಮೂರ್ತಿ ಅಣ್ಣನೇ ಅವರಿಗೆ ಅಭಿವೃದ್ಧಿಯಾಗಿ ಆಯ್ಕೆ ಮಾಡೋಣ ಅಂತ ನಮ್ಮ ಮನಸಲೈತೆ ಸರ್ ಎಲೆಕ್ಷನ್ ಹತ್ರ ಬರ್ತಿದೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಇಲ್ಲಿ ಅಭಿವೃದ್ಧಿ ಕೆಲಸ ಯಾವ ರೀತಿಯಾಗಿ ಆಗಿದೆ ಸರ್ ಕೇಶವಮೂರ್ತಿ ಅವರು ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಅವಾಗಿಂದನೂ ಒಳ್ಳೆ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ ಬಂದ್ರೆ ಒಳ್ಳೆದು ನಮಗೆ ಇವಾಗ ಬಿಜೆಪಿ ಇದೆ ಅಭಿವೃದ್ಧಿ ಕೆಲಸ ಎಷ್ಟು ಆಗಿದೆ ಸರ್ ಯಾಕಂದ್ರೆ ಅಭಿವೃದ್ಧಿ ಕೆಲಸ ತುಂಬಾ ಆಗಿದೆ ತುಂಬಾ ಜನ ಸಪೋರ್ಟ್ ಇದೆ ಈ ಬಾರಿ ಕೂಡ ಬಿಜೆಪಿ ಸರ್ಕಾರ ಅಂತ ಹೇಳ್ತಾರೆ ಇಲ್ಲಿ ಕೂಡ ಬಿಜೆಪಿ ಅಂತಾನೆ ಹೇಳ್ತಾರೆ ಸೋ ಅಭಿವೃದ್ಧಿ ಯಾವ ರೀತಿಯಾಗಿ ಆಗಿದೆ ಇಲ್ಲ ಮೇಡಂ ಬಿಜೆಪಿ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಬಡವರ ವರ್ಗಕ್ಕೆಲ್ಲ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಪ್ರತಿಯೊಂದು ಎಲ್ಲ ರೆಟ್ಕೊಳ್ಳಿ ಜಾಸ್ತಿ ಆಗ್ತಾ ಇದೆ ಬಿಜೆಪಿ ಸರ್ಕಾರ ಬಂದ್ರೆ ಇನ್ನ ಬಡವರ ವರ್ಗಕ್ಕೆ ತಿನ್ನಕ ಅನ್ನ ಇಲ್ಲದಂಗ ಆಗ್ಬಿಡುತ್ತೆ ಅದರಿಂದ ಈ ಸತಿ ಮಾತ್ರ ಕಾಂಗ್ರೆಸ್ಸೇ ಬರಬೇಕು ಕಾಂಗ್ರೆಸ್ ಆಡಳಿತ ಬರಬೇಕು ಸಾಕು ಬರೇ ಪರ್ಸೆಂಟ್ ಸರ್ಕಾರ ಆಗ್ಬಿಟ್ಟಿದೆ ಎಲ್ಲ ನೋಡಿದ್ರು ಬರೇ ಭ್ರಷ್ಟಾಚಾರ ಯಾವುದೋ ಒಂದು ಕಾನೂನು ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಎಲ್ಲೋದ್ರೂ ಕಾನೂನು ವ್ಯವಸ್ಥೆನೇ ಇಲ್ಲ ಆ ತರ ಹೇಳೋರು ಕೇಳೋರೇ ಇಲ್ಲ ಕಾಂಗ್ರೆಸ್ ಸರ್ ಬಂದ್ರೆ ಸ್ವಲ್ಪ ಕಾನೂನು ವ್ಯವಸ್ಥೆ ಬಡವರ ಬಗ್ಗೆ ಹೆಲ್ಪ್ ಆಗುತ್ತೆ ಈ ಸತಿ ನಾವು ಕೇಶವಮೂರ್ತಿ ಅವರಿಗೆ ನಾವು ಓಟ್ ಹಾಕೋದು ಅಮ್ಮ ಇವಾಗ ಎಲೆಕ್ಷನ್ ಹತ್ರ ಬರ್ತಿದೆ ನಿಮ್ಮ ಬೆಂಬಲ ಇಲ್ಲಿನ ವಾತಾವರಣ ಯಾವ ರೀತಿಯಾಗಿದೆ ನಮ್ಮ ವಾತಾವರಣ ನಮಗೆ ಕೇಶವಮೂರ್ತಿ ಅವರು ಎಲ್ಲ ಕರೆಕ್ಟಾ ಮಾಡ್ಕೊಟ್ಟಿರ್ತಾರೆ ನಮಗೆ ಇಮಿಡಿಯೇಟ್ ಫೋನ್ ಮಾಡಿದ ತಕ್ಷಣ ಬಂದು ನಮಗೆ ಏನು ಕೆಲಸ ಎಷ್ಟೊತ್ತಿಗಾದ್ರೂ ನಾವು ಕಾಲ್ ಮಾಡಲಿ ಇಲ್ಲಿ ಹಿಂಗಾಗಿದೆ ಅಂತ ಏನಾದ್ರು ಒಂಚೂರು ಪ್ರಶ್ನೆ ಇದೆ ಅವರು ಅಟೆಂಡ್ ಮಾಡ್ತಾರೋ ಇಲ್ಲೋ ಯಾರು ಅಟೆಂಡ್ ಮಾಡಿ ಇಮಿಡಿಯೇಟ್ ನಮಗೆಲ್ಲ ಕೆಲಸ ಮಾಡಿಕೊಟ್ಟಿದ್ದಾರೆ ನಾನು ಇಲ್ಲಿ 40 ಇಯರ್ಸ್ ಇಂದ ಇದ್ದೀನಿ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಈ ಬಾರಿ ಕೇಶವಮೂರ್ತಿ ಅವರು ಎಲೆಕ್ಟ್ ಆದ್ರು ಇಲ್ಲಿಂದ ಸೊ ನೀವು ಮಹಿಳೆಯರಿಗೋಸ್ಕರ ಅಥವಾ ನಿಮ್ಮ ಕಷ್ಟಕ್ಕೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅವರಿಂದ ಕಾಂಗ್ರೆಸ್ ಬರಬೇಕು ಅಂತಾನೆ
ಸರ್ ಎಲೆಕ್ಷನ್ ಬರ್ತಿದೆ, ಯಾವುದೇ ಸರ್ಕಾರ ಬರಲಿ, ನೀವೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಬಡವ್ರು ಏನು ಬಯಸ್ತಿದ್ದೀರಾ ಸರ್ಕಾರದಿಂದ? ಮೇಡಮ್ ಅವರೇ, ಸರ್ಕಾರದಿಂದ ನಮಗೆ ಇವಾಗ ತುಂಬ ಉಪಕಾರ ಮಾಡ್ತಾರೆ ಮೇಡಮ್, ಹೆಲ್ಪ್ ಮಾಡ್ತಾರೆ. ಆಮೇಲೆ ಗೋಪಾಲಪ್ಪನವರು ಏರಿಯಾಗೆ ಏರಿಯಾ ಎಲ್ಲ ಚೆನ್ನಾಗಿ ಮಾಡವ್ರೆ. ಇವಾಗ ಕರೋನಾ ಬಂತು, ಆ ಸಂದರ್ಭದಲ್ಲಿ ಜನ ಆಚೆನೆ ಬರ್ತಿಲ್ಲ, ಅವಾಗ ಹೆಂಗೆ? ಆವಾಗ ಮನೇಲಿದ್ದು ಮೇಡಮ್, ಈ ಗೌರ್ಮೆಂಟ್ನವರು ಮೂಟೆ ಮೂಟೆ ಅಕ್ಕಿ ಅವು ಇವು ಕೊಟ್ಟು ಕಳಿಸ್ತಾ ಇದ್ರು. ಎಮ್ ಎಲ್ ಎಗಳು ಕಾರ್ಪೆಟರ್ ಇರ್ತಾರಲ್ಲ ಮೇಡಮ್, ಮನೆಗೆ ತಂದಾಕ್ತಾ ಇದ್ರು ಮೇಡಮ್, ನಮ್ಗೇನು ಇದು ಮಾಡಿಲ್ಲ ಮೇಡಮ್. ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಅಂತ, ರೋಡು ಚರಂಡಿ ಲೈಟ್ ವ್ಯವಸ್ಥೆ ಇದೆಲ್ಲ ಚೆನ್ನಾಗಿದೆಯಾ? ಎಲ್ಲ ಗೋಪಾಲಪ್ಪನವರೆಲ್ಲ ಚೆನ್ನಾಗಿ ನೋಡ್ಕೊಂತಾರೆ ಮೇಡಮ್, ಎಲ್ಲ ಟಾರ್ ಹಾಕ್ಸವ್ರೆ, ಮೋರೆ ಎಲ್ಲ ಚೆನ್ನಾಗಿ ಮಾಡಿಸವ್ರೆ, ಸೂಪರ್ ಆಗಿ ಮಾಡಿಸವ್ರೆ ಮೇಡಮ್. ಈಗ 10 ವರ್ಷದಿಂದ ಮುಂಚೆ ಮೋರಿ ಇಲ್ಲಿವರೆಗೆ ಹೋಗ್ತಾ ಇತ್ತು ಮೇಡಮ್, ಅವರೆಲ್ಲ ಚೆನ್ನಾಗಿ ಮಾಡಿಸವ್ರೆ ಮೇಡಮ್. ಇವಾಗ ಇಲ್ಲೆಲ್ಲ ಅಭಿವೃದ್ಧಿ ಚೆನ್ನಾಗಿದೆ, ಇಲ್ಲಿ ಕೆಲಸ ಮಾಡೋರು ಮಧ್ಯಮ ವರ್ಗದವರು ಜಾಸ್ತಿ ಇದ್ದಾರೆ, ಅವ್ರಿಗೂ ನಾವು ಅಭಿವೃದ್ಧಿ ಮಾಡ್ತೀವಿ ಅಂತ ಶಾಸಕರು ಹೇಳ್ತಾರೆ. ನಿಮ್ ಕಷ್ಟ ಅಂತ ಹೋದಾಗ ಶಾಸಕರು ನಿಮಗೆ ಸಿಗ್ತಾರಾ? ಅಭಿವೃದ್ಧಿ ಆಗಿದ್ಯಾ ನಿಮಗೆ ಕಷ್ಟ ಅಂತ? ಯಾರು ಹೆಲ್ಪ್ ಮಾಡಿಲ್ಲ ಇದುವರೆಗೆ, ನಮ್ಗೇನು ಮಾಡಿಲ್ಲ. ಸರ್ಕಾರ ಎಲೆಕ್ಷನ್ ಹತ್ರ ಬರ್ತಿದೆ, ಇವಾಗ ಮತ್ತೆ ಬರ್ತಾರೆ ಓಟ್ ಕೇಳಕ್, ಅವಾಗ ಏನ್ ಹೇಳ್ತೀರಾ? ಓಟ್ ಯಾರಿಗೂ ಹಾಕೋದಿಲ್ಲ ಈ ಸತಿ, ಬೇಡ ಬೇಡ, ಅವ್ರು ಮಾಡೋದಿಲ್ಲ ನಾನು ಹಾಕೋದಿಲ್ಲ. ಓಟ್ ಕೇಳಕ್ ಬರ್ತಾರಲ್ಲ ನಾಳೆ ಇಲ್ಲಿ, ಅವಾಗ ಏನ್ ಹೇಳ್ತೀರಾ ಅವ್ರಿಗೆ? ಹಂಗೆ ಹೇಳ್ತೀನಿ, ನಮ್ಗೇನು ಹೆಲ್ಪ್ ಮಾಡಲ್ಲ ನೀವು, ನಾವು ಓಟ್ ಹಾಕೋದ್ ನಮ್ಗೆ ಓಟ್ ಬೇಕಾಗೇ ಇಲ್ಲ ಅಂತೀನಿ. ಬಿಡು, ದುಡ್ಡು ಕೊಡ್ತೀವಿ, ಕುಕ್ಕರ್ ಕೊಡ್ತೀವಿ, ಸೀರೆ ಕೊಡ್ತೀವಿ. ಸೀರೆ ಕೊಟ್ರು ಬೇಡ, ಕುಕ್ಕರ್ ಕೊಟ್ರು ಬೇಡ, ಏನ್ ಕೊಟ್ರು ಬೇಡ, ನಾವು ದುಡಿತೀವಿ, ನಾವು ತಿಂತೀವಿ. ಈಗ ನಮ್ಗೆ ಕಾಂಗ್ರೆಸ್ ಬಂದ್ರೆ ಒಳ್ಳೇದು, ಬಿಜೆಪಿ ಇಂದ ಏನು ಉಪಾಯ ಇಲ್ಲ ನಮ್ಗೆ, ಎಲ್ಲ ಜಾಸ್ತಿ ರೇಟ್ ಆಗಿದೆ, ಜಾಸ್ತಿ 7 ರೂಪಾಯಿ ಜಾಸ್ತಿ ಆಗಿದೆ. ತರಕಾರಿ ಬೀನ್ಸ್ ಇಸ್ಕೊಂಡ್ರೆ 89 ರೂಪಾಯಿ ಬೀನ್ಸ್ ಇದೆ, ಆಪಲ್ ಬೇಕಾದ್ರೆ 200 ರೂಪಾಯಿ ಆಪಲ್ ಆಗಿದೆ, ಪ್ರತಿಯೊಂದು ಬೆಲೆ ಏರಿಕೆ ಆಗಿದೆ ಮ್ಯಾಮ್, ಬಿಜೆಪಿಯಿಂದ ಏನು ಸೌಕರ್ಯ ಇಲ್ಲ ಮ್ಯಾಮ್. ಸರ್ ಎಲೆಕ್ಷನ್ ಬರ್ತಿದೆ, May 10 ಎಲೆಕ್ಷನ್ ಇದೆ, ಇಲ್ಲಿನ ಕ್ಷೇತ್ರ ಫಸ್ಟ್ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಇದ್ರ ಬಗ್ಗೆ? ಆಗಿದೆ ಮೇಡಮ್, ಆಗಿದೆ ಮೇಡಮ್, ಚೆನ್ನಾಗಾಗಿದೆ. ಗೋಪಾಲಯ್ಯನವರೇ ಬೇಕಾ ಇಲ್ಲ ಬದಲಾವಣೆ ಏನಾದ್ರು ಬಯಸ್ತಿದ್ದೀರಾ? ಗೋಪಾಲಯ್ಯನವರೇ ಬೇಕು ಅಂತ ನಮ್ಗೆ ಅನ್ಸಿಕೆ ಇದೆ, ಯಾಕಂದ್ರೆ ಅವ್ರು ಬಂದ್ಮೇಲೆ ಈ ಏರಿಯಾ ಎಲ್ಲ ಚೆನ್ನಾಗಾಗಿದೆ, ಈ ಕ್ಷೇತ್ರ ಚೆನ್ನಾಗಾಗಿದೆ, ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ, ಅನುಕೂಲತೆ ಮಾಡ್ತಾ ಇದ್ದಾರೆ. ಆದ್ರೆ ಇದೇ ಗೋಪಾಲಣ್ಣವರು ಇದೇ ಪಕ್ಷದಲ್ಲಿ ಬೆಳೆದ್ರು, JDS ಪಕ್ಷದಲ್ಲಿ ಬೆಳೆದ್ರು, ಬೇರೆ ಕಡೆ ಹೋದ್ರು, ಆದ್ರೆ ಹೋಗಿ ಅವ್ರು ಏನ್ ಮಾಡ್ತಾ ಇದಾರೆ ಬಿಡ್ತಾರೆ ನಮಗ್ ಗೊತ್ತಿಲ್ಲ. ಆದ್ರೆ ಅನುಕೂಲ ಅಂತೂ ಸಣ್ಣ ಪುಟ್ಟ ಎಲ್ಲ ಕೆಲಸಗಳು ಮಾಡ್ತಾ ಇದಾರೆ, ಮಾಡ್ತಾ ಇಲ್ಲ ಅಂತಲ್ಲ, ಆದ್ರೆ ಸಣ್ಣ ಪುಟ್ಟ ಜನಗಳಿಗೆ ಯಾವ್ದೇ ರೀತಿ ಸ್ಪಂದಿಸ್ತಾ ಇಲ್ಲ. ದೊಡ್ಡ ದೊಡ್ಡವರು ಬೇಕಾದವರು ಮೇಂಟೈನ್ ಮಾಡ್ಕೊಂಡು ದೊಡ್ಡ ದೊಡ್ಡತನ ತೋರ್ಕೊತಾ ಇದಾರೆ, ಮಾಡಿದ ಕೆಲಸನೇ ಮಾಡ್ಕೊಂಡು ಕಾಮಗಾರಿಗಳು ಜೋರಾಗಿ ನಡೆಸ್ತಾ ಇದಾರೆ. ಕುಮಾರಣ್ಣವ್ರ ಸರ್ಕಾರ ಬರಬೇಕು, ನಾವೆಲ್ಲರೂ ನಿಟ್ಟುಸಿರು ಬಿಡ್ತೀವಿ. ಯಾಕಂದ್ರೆ ಇವತ್ತು ಪಕ್ಷದಿಂದ ಪಕ್ಷಕ್ಕೆ ಯಾರು ಹೋಯ್ತಾರೋ ಅವ್ರಿಗೆ ದಯವಿಟ್ಟು ನಾವು ಎಲ್ಲರಿಗೂ ಮನವಿ ಮಾಡಿ ಕೇಳ್ಕೊತೀನಿ, ಯಾರು ಕೂಡ ಓಟ್ ಹಾಕ್ಬಾರ್ದು ಅವ್ರಿಗೆ. ಪಕ್ಷದಿಂದ ಪಕ್ಷಕ್ಕೆ ಯಾರು ಹೋಯ್ತಾರೋ ಇಲ್ಲಿ ಸಲ್ದವನು ಎಲ್ಲೂ ಸಲ್ಲಲ್ಲ. ಇವತ್ತು ಒಳ್ಳೆ ಯೋಜನೆ ಕೊಡ್ತಾ ಇದ್ದಾರೆ ಕುಮಾರಣ್ಣವರು, ಏನಂತ ಹೇಳಿದ್ದಾರೆ 2 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಪ್ರತಿಯೊಬ್ಬ ಹಳ್ಳಿಗೂ ಈ ಒಂದು ಪಂಚರತ್ನ ಯಾತ್ರೆ ವಿಚಾರ ತಿಳಿಬೇಕು. ಪ್ರತಿಯೊಂದು ಕೂಡ ಹಾಸ್ಪಿಟಲ್ ಆಗಿರ್ಬೋದು, ನಮ್ಮ ಕುಮಾರಣ್ಣವರು ಸಿಲಿಂಡರ್ ಬಗ್ಗೆ ಹೇಳಿದ್ದಾರೆ, ಮತ್ತೆ ನಮ್ಮ ಆಟೋ ಡ್ರೈವರ್ಗೆ 2000 ರೂಪಾಯಿ ಕೊಡ್ತೀವಿ ಅಂತಲೂ ಹೇಳಿದ್ದಾರೆ. ಪ್ರತಿಯೊಂದು ಕೂಡ ಆಗುತ್ತೆ 100% ಒಂದು ನಮ್ಮ ಕುಮಾರಣ್ಣ ಒಳ್ಳೆ ಸರ್ಕಾರ ಕೊಡ್ತಾರೆ. ಇವತ್ತು ನಮ್ಮ ಕರ್ನಾಟಕ ಉಳಿಬೇಕು ಅಂದ್ರೆ ಪ್ರಾದೇಶಿಕ ಪಕ್ಷ, ಈ ಸ್ವಂತ ಪಕ್ಷ ನಮ್ಮ ಕುಮಾರಣ್ಣನ ಪಕ್ಷ ಬರಬೇಕು. ನಾವು ಒಂದು ನಿಟ್ಟುಸಿರು ಬಿಟ್ಟು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಬಾಳ್ಬೇಕಾಗುತ್ತೆ. ಸರ್ಕಾರ ಬದಲಾವಣೆ ಆಗ್ಬೇಕು. ಒಂದು ಹಳ್ಳಿಗಳ ಕಡೆ ಯಾವುದೇ ತರ ಸಪೋರ್ಟ್ ಕೊಡ್ತಾ ಇಲ್ಲ, ಅವ್ರಿಗೆ ಯಾವ ಕಡೆಯಿಂದ ಓಟ್ ಬರುತ್ತೋ ಆ ಕಡೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಮಹಾಲಕ್ಷ್ಮಿ ಲೇಔಟ್ ಪ್ರತಿಷ್ಠಿತ ಕ್ಷೇತ್ರ, ಇಲ್ಲಿ ಅಭಿವೃದ್ಧಿ ಆಗಿದೆಯಾ, ಜನಸಾಮಾನ್ಯರಿಗೆ ಯಾವ ರೀತಿ ಇದೆ ಈ ಕ್ಷೇತ್ರ? ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಪಾರ್ಕ್ಗಳು, ಹಲವಾರು ಮೋರಿಗಳು, ಹಲವಾರು ಇದು ಅಭಿವೃದ್ಧಿ ಆಗಿದೆ. ಬಟ್ ಜನರ ಸಾಮಾನ್ಯರಿಗೆ ಇವತ್ತು ಮಧ್ಯಮ ವರ್ಗದವರು ಅದಕ್ಕಿಂತ ಕೆಳಮಟ್ಟದಲ್ಲಿ ಇರ್ತಕ್ಕಂಥವ್ರು ಜೀವನ ಮಾಡೋದಕ್ಕೆ ಭಾಳ ಕಷ್ಟ ಆಗಿದೆ. ದಯವಿಟ್ಟು ಎಲ್ಲ ಇವತ್ತೇನು ಬೆಲೆ ಏರಿಕೆ ಮಾಡಿದ್ದಾರೆ ಸರ್ಕಾರಗಳು, ನಾವು ಸರ್ಕಾರದ ಬಗ್ಗೆ ಮಾತಾಡಲಿ, ಯಾವುದೇ ಸರ್ಕಾರ ಬರಲಿ, ಬಡವರಿಗೆ ಎಟುಕುವಂಥ ಒಂದು ಕೆಲಸವನ್ನು ಮಾಡಿದರೆ ಜೀವನ ಮಾಡೋಕ್ಕೆ ಸಾಧ್ಯ ಅಂತ ನನ್ನ ಭಾವ. ವೀಕ್ಷಕರೇ, ಇನ್ನ ನಮ್ಮ ಜೊತೆ ಮಹಾಲಕ್ಷ್ಮಿ ಲೇಔಟ್ನ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿ ಅಂತಾನೆ ಹೇಳ್ಬೋದು ಎಸ್ ಕೇಶವಮೂರ್ತಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನ ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಮೊದಲು ಮಹಾಲಕ್ಷ್ಮಿ ಲೇಔಟ್ ಕಾಂಗ್ರೆಸ್ನ ಭದ್ರಕೋಟಿ ಆಗಿತ್ತು, ಅದಾದ ನಂತರ JDS BJP ಒಂದಷ್ಟು ವಿಚಾರ. ಸೊ ಮೊದಲು ಕಾಂಗ್ರೆಸ್ ಭದ್ರಕೋಟಿ ಆಗಿದ್ದು BJPಗೆ ಯಾಕೆ ಹೋಯ್ತು, ಇದೆಲ್ಲದರ ವಿಚಾರವನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಾನು 2 ಬಾರಿ ಮಹಾಲಕ್ಷ್ಮೀಪುರಂನಲ್ಲಿ ಕಾರ್ಪೊರೇಟರ್ ಆಗಿದ್ದೀನಿ. ಇಲ್ಲಿ ಜನಸೇವೆ ಮಾಡಿ ಒಳ್ಳೆ ಹೆಸರು ತಗೊಂಡಿರೋದ್ರಿಂದ ನನಗೆ ಎರಡು ಬಾರಿನೂ ನನಗೆ ಒಳ್ಳೆ ಅಧಿಕ ಮತಗಳಿಂದ ನನಗೆ ಇಲ್ಲಿ ಚುನಾವಣೆಯಲ್ಲಿ BBMPಗೆ ಆಯ್ಕೆ ಮಾಡಿದ್ದಾರೆ. ನನ್ನ ಮೇಲೆ ಭಾಳ ನಿರೀಕ್ಷೆ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ನಾನು
ಜನಸಾಮಾನ್ಯರ ಜೊತೆಯಲ್ಲಿ ಭಾಳ ಸಿಂಪಲ್ ಆಗಿ ಓಡಾಡಿಕೊಂಡು ಏನು ನೀವು ಆಟೋಲ್ಲಿ ನಾನು ನೀವು ಆಟೋಲ್ಲಿ ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಆ್ಯಕ್ಚುಲಿ ನಾನು ಆಟೋ ಎಲ್ಲ ಜಾಸ್ತಿ ಇಲ್ಲಿ ಓಡಾಡೋದು ನಾನು ಅಷ್ಟು ಸರಳವಾಗಿ ಅವ್ರ ಜೊತೆಯಲ್ಲಿ ಬರ್ತಿರೋದ್ರಿಂದ ಬರ್ತಿರೋದ್ರಿಂದ ನನಗೆ ಸಂಪೂರ್ಣವಾಗಿ ಒಂದು ಅವಕಾಶ ಈ ಸಾರಿ ನಮಗೆ ಕಾಂಗ್ರೆಸ್ ರಾಜ್ಯದಲ್ಲಿ ಕಾಂಗ್ರೆಸ್ ಅಲೆ ಇದೆ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಕೆಲಸ ಮಾಡ್ತಾ ಇದೆ ಅಷ್ಟೂ ಜನ ಬಡವರು ಮಧ್ಯಮ ವರ್ಗದವರಂತೂ ಕಾಂಗ್ರೆಸ್ಗೆ ಭಾಳ ಪ್ರೀತಿ ವಿಶ್ವಾಸ ತೋರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಮತ್ತು ಮುಖ್ಯವಾಗಿ ನನಗೆ ಎಲ್ಲ ವರ್ಗದ ಜನರು ನನ್ನನ್ನು ಇಷ್ಟಪಡ್ತಾರೆ ಮೋರಿಗಳನ್ನ ಯಾರು ಬೇಕಾದ್ರೂ ಮಾಡಿಸ್ತಾರೆ ಇದು ತುಂಬ ಜನರಿಗೆ ಏನು ಅವಶ್ಯಕತೆ ಇಲ್ಲ ನಮಗೆ ಈ ಆಮೇಲೆ ಬ್ಯೂಟಿಫಿಕೇಶನ್ ಒತ್ತು ಕೊಡಬೇಕು ಸೌಂದರ್ಯಕ್ಕೆ ಪಾರ್ಕ್ ಮೊದಲು ನೀವು ಸಾರ್ಕ್ ಟೈಮಲ್ಲಿ ನೋಡಿ ಬೆಂಗಳೂರಲ್ಲಿ 1983 ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿಗಳಾಗಿದ್ದಾಗ ಸಾರ್ಕ್ ನಂದಿ ಬೆಟ್ಟದಲ್ಲಾದಾಗ ಇಡೀ ಬೆಂಗಳೂರಿನ ಹೆಂಗೆ ಒಂಥರ ಸುಂದರವಾಗಿ ಕಾಣಂಗೆ ಮಾಡಿದರು ಬ್ಯೂಟಿಫಿಕೇಶನ್ನ ಆ ಥರ ಸರ್ಕಲ್ಗಳಲ್ಲಿ ನೀವೊಂದು ಕಾರಂಜಿಗಳು ಮಾಡಿ ನೀರಿನ ಫೌಂಟೇನ್ಗಳು ಮಾಡಿ ಮಕ್ಕಳು ನಿಂತ್ಕೊಂಡು ನೋಡ್ತಾರೆ ಆ ಗಲೀಜು ಏನೇನು ಕಸ ಬೀಳ್ತಾರೆ ಅಂಥ ಕಡೆಗಳಲ್ಲಿ ಒಂದು ಸುಂದರವಾದ ಸ್ಥಳಗಳನ್ನ ಮಾಡಿ ಅದನ್ನು ಜನ ಇಷ್ಟಪಡ್ತಾರೆ ಈ ಥರದನ್ನ ಮಾಡಿ ನಾವು ಜನರನ್ನ ಪ್ರೀತಿ ಗಳಿಸ್ಬೇಕು ನನ್ನ ವಾರ್ಡ್ನಲ್ಲಿ ಇಷ್ಟಪಡೋಂಥ ಜನ ಅಕ್ಕಪಕ್ಕದಲ್ಲಿ 4-5 ವಾರ್ಡಲ್ಲೂ ಸಹ ಕೇಶವಮೂರ್ತಿ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನೋದು ವ್ಯಾಪಿಸ್ತಾ ಇದೆ ಅವ್ರಿಗಳಿಗೂ ಸಹ ನನ್ನ ಬಗ್ಗೆ ಒಂದು ನಂಬಿಕೆ ಇದೆ ಕಾಂಗ್ರೆಸ್ ಪಕ್ಷದ ಅಲೆ ಈ ಕಾರ್ಯ ಖಂಡಿತ ಇರೋದ್ರಿಂದ ನಾನು ಅವರಲ್ಲಿ ಒಬ್ಬನ ಕೆಲಸ ಮಾಡ್ಕೊಂಡು ನಮ್ಮಲ್ಲಿ ಏನಂದರೆ ಕೇಶವಮೂರ್ತಿ ಭಾಳ ಸಿಂಪಲ್ ಆಗಿರೋ ವ್ಯಕ್ತಿ ಅವರು MLA ಆದರೆ ನಮ್ಮ ಜೊತೆಯಲ್ಲಿ ನಾವು MLA ಆದಂಗೆ ಅನ್ನೋ ಒಂದು ಈ ತತ್ವ ಓಡ್ತಾ ಇದೆ ನಮ್ಮ ಕ್ಷೇತ್ರದಲ್ಲಿ ನೋಡಿದ್ರಲ್ಲ ವೀಕ್ಷಕರ ಇದು ಎಸ್ ಕೇಶವಮೂರ್ತಿ ಅವರು ಅಂದರೆ ಕಾಂಗ್ರೆಸ್ ಪ್ರಬಲ ಆಕಾಂಕ್ಷಿ ಇವರು ಹೇಳ್ತಿರುವಂಥ ಮಾತು ನಾವು ಬುಕ್ನ ಆಚೆಯಿಂದ ನೋಡ್ತೀವಿ ಚೆನ್ನಾಗಿದೆ ಅಂತ ಅನ್ಕೋತೀವಿ ಒಳಗಡೆ ಏನು ಕಂಟೆಂಟ್ ಇದೆ ಅದು ತುಂಬ ಮುಖ್ಯ ಆಗುತ್ತೆ ಅನ್ನೋ ಮಾತನ್ನು ಕೇಶವಮೂರ್ತಿ ಅವ್ರು ಹೇಳಿದ್ರು ಒಂದು ಅವಕಾಶ ಯಾಕಂದರೆ ಜನಸಾಮಾನ್ಯರ ಮಧ್ಯೆ ಸಾಮಾನ್ಯನಾಗಿ ನಾನು ಇರ್ತೀನಿ ನನಗೊಂದು ಅವಕಾಶ ಕೊಡಿ ಮಹಾಲಕ್ಷ್ಮಿ ಲೇಔಟ್ನ ಜನತೆ ಅನ್ನೋ ಮಾತು ಎಸ್ ಕೇಶವಮೂರ್ತಿ ಅವ್ರದ್ದು ವೀಕ್ಷಕರೇ ನಾವೀಗ ಮಹಾಲಕ್ಷ್ಮಿ ಲೇಔಟ್ನ ಕುರುಬ್ರಳ್ಳಿ ಸರ್ಕಲ್ನಲ್ಲಿದ್ದೀವಿ ವಾರ್ಡ್ ನಂಬರ್ 74 ಇಲ್ಲಿನ ಮತದಾರರು ಯಾವ ಪಕ್ಷದ ಕಡೆ ಒಲವಿದೆ ಅಂತ ಹೇಳ್ತಾರೆ ಇಲ್ಲಿನ ಅಭಿವೃದ್ಧಿ ಯಾವ ರೀತಿಯಾಗಿದೆ ಅಭಿವೃದ್ಧಿ ಆಗಬೇಕು ಅಂದರೆ ಯಾವ್ದು ಅಭಿವೃದ್ಧಿ ಆಗಬೇಕು ಇದೆಲ್ಲದರ ಬಗ್ಗೆ ಮತದಾರರು ಏನು ಹೇಳ್ತಾರೆ ಯಾವ ಪಕ್ಷದ ಕಡೆ ಮತದಾರರ ಒಲವಿದೆ ನೋಡೋಣ ಬನ್ನಿ May 10 ಎಲೆಕ್ಷನ್ ಇದೆ ಮಹಾಲಕ್ಷ್ಮಿ ಲೇಔಟಲ್ಲಿ ಯಾರಿಗೆ ನಿಮ್ಮ ಬೆಂಬಲ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅಭಿವೃದ್ಧಿ ಅಂತ ಬಂದರೆ ಈಗ ಏನು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ರೀತಿಯಲ್ಲಿ ಸುಮಾರು 1,000 ಕೋಟಿ ಹೆಚ್ಚಿಗೆನೇ ಒಂದು 10 ವರ್ಷದಲ್ಲಿ ಗ್ರ್ಯಾಂಟ್ ಬಂದಿದೆ ಇಲ್ಲಿ ಸಾಕಷ್ಟು ಈ ರೋಡು ಮೋರಿ ಟಾರು ಮಾಡಿದ್ದಾರೆ ಬಟ್ ಇನ್ನು ಅವ್ರು ಸಚಿವರಾಗಿದ್ದಂಥವ್ರು ಇನ್ನೂ ಹೆಚ್ಚಿಗೆ ಕೆಲಸ ಮಾಡ್ಬೋದಾಗಿತ್ತು ಅವಕಾಶ ಇತ್ತು ಒಳ್ಳೆ ಗ್ರ್ಯಾಂಟ್ ತಂದಿದ್ದರು ಅಂಥ ಸಚಿವರಾಗ ಆದಂಥ ಸ್ಥಾನಕ್ಕೆ ಅವ್ರೇನು ಅಂಥ ಕೆಲಸ ತುಂಬಿಲ್ಲ ಅಂತ ನಾವು ಇನ್ನೂ ಹೆಚ್ಚಿನ ರೀತಿ ಒಂದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ತರ್ಬೋದಾಗಿತ್ತು ಒಳ್ಳೆ ಮಲ್ಟಿನ್ಯಾಷನಲ್ ಹಾಸ್ಪಿಟ್ಲ್ ಮಾಡ್ಬೋದಾಗಿತ್ತು ಮತ್ತು ಒಳ್ಳೆ ಮಲ್ಟಿ ಒಳ್ಳೆ ಮಾರ್ಕೆಟ್ ಮಾಡ್ಬೋದಾಗಿತ್ತು ಕ್ಷೇತ್ರಕ್ಕೆ ಅವೆಲ್ಲ ಅವಶ್ಯಕತೆ ಇದ್ದಂಥ ಕಾರ್ಯಕ್ರಮಗಳು ಬದಲಾವಣೆ ಬೇಕು ಬೇಕು ಬದಲಾವಣೆ ಆಗೋದ್ರಿಂದ ಯಾರೋ ಇಲ್ಲಿ ಏನೋ ಮಾಡೋರೆ ಅಂದ್ಬಿಟ್ಟು ಇವ್ರಿಗೆ ನಾವು ಗೆಲ್ಸಿದ್ರೆ ಮತ್ತೆ ಅವರೇ ಬರ್ತಾರೆ BJP-ರು ಅವಾಗ ಜನ ಏನು ಮಾಡ್ತಾರೆ ಮತ್ತೆ ಅದೇ ಸಫರ್ ಪಡಬೇಕು ಇದೆಲ್ಲ ದೊಡ್ಡ ಮಟ್ಟಕ್ಕೆ ಬದಲಾವಣೆ ಆಗಬೇಕು BJP ರಾಜ್ಯ ಸರ್ಕಾರದಲ್ಲೂ ಬದಲಾವಣೆ ಆಗಬೇಕು ಕೇಂದ್ರ ಸರ್ಕಾರದಲ್ಲೂ ಬದಲಾವಣೆ ಆಗಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ವ್ಯಕ್ತಿಗತವಾಗಿ ಹೇಳಬೇಕಂದ್ರೆ ಅಲ್ಲಿ ನಮ್ಮ MLA ಅವರೇ ಬಂದರೆ ನಮ್ಮ ಮಾಲಕ್ಪುರಂ ಕ್ಷೇತ್ರ ಇನ್ನೂ ಉನ್ನತ ಮಟ್ಟದಲ್ಲಿ ಏರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ನನ್ನ ಪ್ರಕಾರ ಈಗ ಅವ್ರು ನೆಕ್ಸ್ಟ್ ಬರೋದು ಅವರೇನೆ ಈಗಾಗಲೇ ಎಲೆಕ್ಟ್ರಿಕ್ ಹೊಡೆದಿದ್ದಾರೆ ಸಕಲ ಸೌಕರ್ಯವನ್ನು ಕೊಟ್ಟಿದ್ದಾರೆ ಆರೋಗ್ಯ ಕೊಟ್ಟಿದ್ದಾರೆ ಸ್ಕೂಲ್ ಕೊಟ್ಟಿದ್ದಾರೆ ರಸ್ತೆ ನೀರು ಚರಂಡಿ ಎಲ್ಲ ಎಲ್ಲ ಅಭಿವೃದ್ಧಿ ಆಗಿದೆ ಈ ಸರಿನೂ ಬರೋದು ಅವರೇನೆ ಆಯ್ತು ಎಲೆಕ್ಟ್ರಿಕ್ ಆಗಿದೆ ಫೋರ್ತ್ ಬರೋದು ಅವರೇನೆ ಯಾರು ಆಲಿ MLA ಅವರು ಆಯ್ತಾ ಕೆ ಗೋಪಾಲಯ್ಯನವರೇ ಸ್ಪರ್ಧಿ ಅವರೇ ಗೆಲ್ಲೋದು ಇಲ್ಲಿ ನಾನು 30-40 ವರ್ಷದಿಂದ ಇದ್ದೀನಿ ಆದರೆ ಬಂದು ಇಲ್ಲಿ ಅಭಿವೃದ್ಧಿ ಮಾಡಿದ್ದಾರೆ ಅದು ಗೋಪಾಲಯ್ಯ ಮಾಡಿರಬೇಕು ಅವರು ಮಾಡಿದ್ದಾರೆ ಎಲ್ಲರೂ ಮಾಡ್ತಾರೆ ಹೋಗ್ತಾರೆ ಬರ್ತಾರೆ ಆದರೆ ಅವ್ರ ಕರ್ತವ್ಯ ಅವರು ಏನಂದ್ರೆ ಓಟ್ ತಗೊಂಡ ಮೇಲೆ ಮಾಡ್ತಾರೆ ಆದರೆ ಇದು ಮಹಾನಗರ ಪಾಲಿಕೆಯಲ್ಲಿ ಶಿವರಾಜ್ ಅವರು ಅವರು ನಮ್ಮ ಅಭಿವೃದ್ಧಿನ ಸಖತ್ತಾಗಿ ಮಾಡಿದ್ದಾರೆ ಅವರು ನೀರಾಗಲಿ ನಮ್ಮ ರಸ್ತೆಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ಅಭಿವೃದ್ಧಿ ಯಾವ ರೀತಿಯಾಗಿದೆ ಚೆನ್ನಾಗಾಗಿದೆ ಓಕೆ ನೆಕ್ಸ್ಟ್ ನಿಮ್ಮ ಸಪೋರ್ಟ್ ಯಾರು ಸರ್ ಗೋಪಾಲಣ್ಣರು ಇಲ್ಲಿ ನಾವು ರೋಡ್ ಸೈಡ್ ಅಂಗಡಿ ಹಾಕೊಂಡಿರೋರ್ನ ಎಷ್ಟೋ ಜನ ಮಾತಾಡ್ಸಿದ್ವಿ ಅವರೆಲ್ಲ ಹೇಳ್ತಿರೋದು ಏನಂದ್ರೆ ನಮಗೆ ಯಾವುದೇ ರೀತಿ ಹೆಲ್ಪ್ ಆಗ್ತಾ ಇಲ್ಲ ಎಲ್ಲ ಒಂದು ದಿನ ಸಾಮಾನ್ಯ ವಸ್ತುಗಳೆಲ್ಲ ಜಾಸ್ತಿ ರೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ
ಸೊ ಅಂಥವ್ರಿಗೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರಕ್ಕೆ ಏನು ಹೇಳ್ತೀರಾ ನೀವು? ಅವ್ರ ನಿಗದಿತವಾದ ಒಂದು ಜಾಗ ಮಾಡಿಕೊಟ್ಟು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಗೋಪಾಲಣ್ಣವ್ರ ಮೈಂಡಲ್ಲಿ ಅದಿದೆ. ಈ ಸರಿ ಎಲೆಕ್ಷನ್ ಆದಮೇಲೆ ಒಂದು ಜಾಗನ ಅದಕ್ಕೆ ಅಂತ ಮಾಡಿ ಮಾರಾಟ ಮಾಡೋರಿಗೆ ಅಂತ ಮಾಡಿ ಮಾಡಬೇಕು ಅಂತ ಮೀಟಿಂಗ್ ಮಾಡಿದ್ದಾರೆ. ಅವ್ರಿಗೂ ತಿಳಿಸಿದ್ದಾರೆ ಮಾಡೋರಿಗೆ. ಹಾಗಾಗಿ ಪೊಲೀಸ್ ಕ್ವಾರ್ಟರ್ಸ್ ಪಕ್ಕ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಅದು ಮಾಡಲಿಕ್ಕೆ. ಈ ಎಲೆಕ್ಷನ್ ಆದಮೇಲೆ ಅದನ್ನು ಮಾಡಿಕೊಡ್ತಾರೆ. ಮಹಾಲಕ್ಷ್ಮಿ ಲೇಔಟಲ್ಲಿ ಆಲ್ಮೋಸ್ಟ್ 90% ಎಲ್ಲ ಆಗಿದೆ. ಮಾಡೋಂಥದ್ದು ಇನ್ನೇನು ಉಳಿದಿಲ್ಲ. ಎಲ್ಲ ಥರನೂ ಮಾಡಿದೆ ನಮ್ಮ ಗೋಪಾಲಣ್ಣವರು. ಚರಂಡಿ ವ್ಯವಸ್ಥೆ, ರೋಡ್ ವ್ಯವಸ್ಥೆ ಎಲ್ಲ ಸರಿ ಆಗಿದೆಯಾ? ಪ್ರತಿಯೊಂದು ಎಲ್ಲ ಮಾಡಿದ್ದಾರೆ ಮೇಡಮ್, ಯಾವುದು ಬಾಕಿ ಇಲ್ಲ. ಕಷ್ಟ ಅಂತ ಹೋದಾಗ ಸಿಗ್ತಾರೆ ಗೋಪಾಲಯ್ಯವರು ನಿಮಗೆ? ನಮಗೆ ಲೀಡರ್ಗಳಿಗಿಂತ ಮೇನ್ ಸಿಗೋದು ನಮ್ಗೆ ಅವ್ರು ಗೋಪಾಲಯ್ಯವರು. ಜನಸಾಮಾನ್ಯರ ಜೊತೆ ಸಾಮಾನ್ಯರಾಗಿದ್ದಾರೆ. ಲೀಡರ್ಗಳು ಸುಮ್ಮನೆ ಅವ್ರು ಬೆಲೆ ಬೇಸ್ಕೋತಾರೆ ಹೊರತು ಗೋಪಾಲಣ್ಣವರು ಯಾವತ್ತು ಯಾರೇ ಹೋದ್ರು ಖುದ್ದು ಅವರೇ ಕುಣಿಸಿ ಮಾತಾಡ್ಕೊಳ್ತಾರೆ. ಏನೇ ಸಮಸ್ಯೆ ಇದ್ರು ಕೇಳ್ತಾರೆ. ಗೋಪಾಲಯ್ಯ ಕ್ಷೇತ್ರದಲ್ಲಿ, ಗೋಪಾಲಣ್ಣವ್ರ ಕ್ಷೇತ್ರದಲ್ಲಿ, ಮಹಾಲಕ್ಷ್ಮೀಪುರಂ ಕ್ಷೇತ್ರದಲ್ಲಿ 2008 ಮತ್ತು 2018 ಹೆಂಗಿತ್ತು ಅದಕ್ಕಿಂತ 100% ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಅಂದರೆ ಏನು? ಫಸ್ಟು ನಮ್ಮ ಏರಿಯಾದಲ್ಲಿ ಕುಡಿಯೋಕೆ ನೀರೇ ಇರಲಿಲ್ಲ. ಗೋಪಾಲಣ್ಣವ್ರು ಬಂದಮೇಲೆ ಫಿಲ್ಟ್ರದು, ವಾಟರ್ ಫಿಲ್ಟ್ರದು ಪ್ರತಿಯೊಂದು ರೋಡ್ಗೂ ಹಾಕಿಸ್ಕೊಟ್ಟಿದ್ದಾರೆ. ಅಂದರೆ ಎರಡು ರೋಡ್ಗೆ ಸರಿ ಒಂದು ವಾಟರ್ ಫಿಲ್ಟರ್ ಸರ್ಕಲಲ್ಲಿ ಮೇನ್ ಜಂಕ್ಷನ್ಗಳಲ್ಲಿ ಇರಬೇಕು ಬೋರ್ಗಳು. ಮಹಾಲಕ್ಷ್ಮಿ ಲೇಔಟ್ ಅಂದರೆ ಒಂಥರ ಭದ್ರಕೋಟೆ ಆಗಿಬಿಟ್ಟಿದೆ ಗೋಪಾಲಯ್ಯ ಅವ್ರಿಗೆ. ಈ ಬಾರಿ ಇದನ್ನು ಭೇದಿಸಲೇಬೇಕು ಅಂತ ಜೆ ಡಿ ಎಸ್ ಕಾಂಗ್ರೆಸ್ ಒಂದಿಷ್ಟು ವ್ಯೂಹ ರೆಡಿ ಮಾಡಿದೆ. ಆಗತ್ತಾ? ಅವರೆಲ್ಲ ಕನ್ಸ್ಕೊಂತಾರೆ ಮೇಡಮ್. ಕಷ್ಟ ಅಂತ ಹೋದ್ರೆ ಸಿಗ್ತಾರೆ ಮನೆಗೆ? 100% ಮನೆಯಲ್ಲೆಲ್ಲ ಅವರೇ ಬಂದ್ಬಿಡ್ತಾರೆ. ಇಂಥ ಜಾಗದಲ್ಲಿ ಅಣ್ಣ ಇಂಥ ಪ್ರಾಬ್ಲಮ್ ಇದೆ ಅಂತ ಒಂದು ಫೋನ್ ಮಾಡಿದ್ರೆ 12 ಆದ್ರೂ ಬರ್ತಾರೆ. ಆ ಥರ MLA ನಮಗೆ ಇವಾಗಲ್ಲ, ಇನ್ನೂ ಮುಂದಕ್ಕೋಬೇಕು ಮೇಡಮ್. ನಾವಂತು ನಮ್ಮ ಏರಿಯಾ ಪೂರ್ತಿ ನಾವು ಏನೇ ಇದಾದ್ರು ಒಂದ್ ಸೈಡ್ ಎಲೆಕ್ಷನ್ ಗೋಪಾಲಣ್ಣನಿಗೆ. ಗೋಪಾಲಣ್ಣನಿಗೆ ವಿನ್ನರ್. ಮಹಾಲಕ್ಷ್ಮಿ ಲೇಔಟ್ನ ಅವ್ರು ಭದ್ರಕೋಟೆಯಾಗಿ ನಿರ್ಮಿಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಈ ಬಾರಿ ಜೆ ಡಿ ಎಸ್ ಆ ಭದ್ರಕೋಟೆ ಛಿದ್ರಗೊಳಿಸುತ್ತಾ ಅನ್ನೋ ಪ್ರಶ್ನೆ. ಈ ಸತಿ ಇಲ್ಲಿ ಜೆ ಡಿ ಎಸ್ ಅದು ವೇವ್ ಬಂದು ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರ ಅಂತ ಅಲ್ಲ, ಇಡೀ ರಾಜ್ಯದಲ್ಲೇ ಒಂದು ವೇವ್ ಕ್ರಿಯೇಟ್ ಆಗಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆಗಳು ಅಂತ ಏನು ಹೇಳಿದ್ದಾರೆ, ಈ ರಾಜ್ಯದಲ್ಲಿ ಒಂದು ಸಾಮಾನ್ಯ ಜನ ಕೂಡ ಕೊನೆ ಬಡವರು ಕೂಡ ಬದುಕಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಅದ್ಭುತವಾದ ಒಂದು ಪಂಚರತ್ನ ಯೋಜನೆ ಅಂತ ಏನು ನಿರ್ಮಾಣ ಮಾಡಿದ್ದಾರೆ. ಈ ಯೋಜನೆ ಬಂದು ಎಲ್ಲ ಕಡೆನೂ ರೀಚ್ ಆಗ್ತಿದೆ. ಅದರಲ್ಲೂ ನಮ್ಮ ಎಸ್ಪೆಷಲಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಹೇಳಬೇಕು ಅಂದರೆ ಬಡವರು, ಮಿಡಲ್ ಕ್ಲಾಸ್ ಪೀಪಲು, ಈ ಲೇಬರ್ಸ್ ವರ್ಗದವರು ತುಂಬ ಜನ ಇದ್ದಾರೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಜನ ಅಂತೂ ತುಂಬ ಇದ್ದಾರೆ. ಸೊ ಅವರಿಗೆಲ್ಲ ಕೂಡ ಆ ಒಂದು ಯೋಜನೆ ಬಂದು ತಲುಪ್ತಾ ಇದೆ. ಕುಮಾರಣ್ಣ ಈ ಸತಿ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಆದರೆ ತುಂಬ ಒಳ್ಳೆಯದಾಗುತ್ತೆ, ಒಂದು ಮಾದರಿ ರಾಜ್ಯವಾಗಿ ಮಾಡ್ತಾರೆ ಅಂತ. ಸೊ ಹಾಗಾಗಿ ನಮ್ಮ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಎಸ್ ಅಲೆ ಇದೆ ಮೇಡಮ್. ಮಹಾಲಕ್ಷ್ಮಿ ಲೇಔಟ್ ಸ್ವಲ್ಪ ಯಾಕೆ ಅಂದರೆ ಹಣ ಬಲ ಜಾಸ್ತಿ ಇದೆ. ನಮ್ಮ ಪಕ್ಷದಲ್ಲಿ ಇದ್ದವರೇನೆ ಅವರು, ನಮ್ಮ ಪಕ್ಷ ಬಿಟ್ಟೋದ ಮೇಲೆ ಇವಾಗ ಅವರಿಗೆ ಹಣ ಬಲ ಮತ್ತು ಸಚಿವ ಸ್ಥಾನ ಎಲ್ಲ ತಗೊಂಡು ಇವತ್ತು ಮಟ್ಟಿಗೆ ಜೋರಾಗಿ ಬೆಳೆದಿದ್ದಾರೆ. ಅದೇ ಇಲ್ಲಿ ಮೂರು ಪಕ್ಷದವರು ಫೈಟ್ ಇದೆ, ಬಟ್ ಅದು ಸಾಮಾನ್ಯವಾಗಿ ಗೆಲ್ತಾರೆ ಅನ್ನೋದು ವಸತಿ ಉಪಚುನಾವಣೆಯಲ್ಲಿ ಏನು ಗೆದ್ದರೂ ಆ ಮತದಾನ ತಗೊಳಕ್ಕೆ ಆಗಲ್ಲ. ನಕ್ ಮೂಮೆಂಟಲ್ಲಿ ಒಂದು ಗೆಲುವು ಅವರು ಸಾಧಿಸ್ಬೋದು ಇಲ್ಲ ನಮ್ದು ಸಾಧನೆ ಆಗ್ಬೋದು ಅಂತ ಇಟ್ಕೊಂಡಿದ್ದೀವಿ. ಹಂಗಾದ್ರೆ ಈ ಬಾರಿ ಜೆ ಡಿ ಎಸ್ ಭದ್ರಕೋಟೆ ಆಗುತ್ತೆ ಮಹಾಲಕ್ಷ್ಮಿ ಲೇಔಟ್? ಅದು ಸ್ವಲ್ಪ ಹೇಳಕ್ಕಾಗಲ್ಲ, ಯಾಕೆಂದ್ರೆ ಅವರು ಹಣ ಬಲ ಜಾಸ್ತಿ ಇದೆ. ಹೌದು, ಕಾರ್ಯಕರ್ತರನ್ನೆಲ್ಲ ಅವರು ಕರ್ಕೊಂಡೋಗಿ ಮಡ್ಕೊಂಡಿದ್ದಾರೆ ಹಣ ಕೊಟ್ಟು. ಅದರಿಂದ ಸ್ವಲ್ಪ ಇಲ್ಲಿ ಹಿನ್ನಡೆ ಆಗ್ಬೋದು ಅಂತ ನಮ್ಮ ಇದಿದೆ. ಆದ್ರೂ ಗೆದ್ದೇ ಗೆಲ್ತೀವಿ ಒಂದು ಹುಮ್ಮಸ್ ಇಟ್ಕೊಂಡಿದೀವಿ ಕಾರ್ಯಕರ್ತರೆಲ್ಲ. ಜೆ ಡಿ ಎಸ್ ಕಾರ್ಯಕರ್ತರುಗಳೆಲ್ಲ ನಿಷ್ಠೆಯಿಂದ ಭದ್ರಕೋಟೆ ಮಾಡಲೇಬೇಕು, ಏನೇ ಗೆಲ್ಲಿಸಲೇಬೇಕು ಗೋಪಾಲಣ್ಣ ಅವ್ರನ್ನ. 2008 ಸೋತವ್ರೆ ಅಂತ ನಿಷ್ಠಾಂತ ಕಾರ್ಯಕರ್ತರುಗಳ ಫೈಟ್ ಕೊಟ್ಟು ಫೈಟ್ ಮಾಡಿ 2013 ಗೋಪಾಲಣ್ಣ ಗೆಲ್ಸೋ ತೀರಿ 2018 ಗೆಲ್ಸೋ. ನಾವು ನಿಷ್ಠಾಂತ ಕಾರ್ಯಕರ್ತರುಗಳು ಕಷ್ಟ ಬಿದ್ದಷ್ಟು ಮಹಾಲಕ್ಷ್ಮಿ ಲೇಔಟಲ್ಲಿ ಯಾವ ಸೇತು ಅಷ್ಟು ಕಷ್ಟ ಬಿದ್ದಿಲ್ಲ. ಗೋಪಾಲಣ್ಣ ಗೆಲ್ಲಲೇಬೇಕು ಗೆಲ್ಲಲೇಬೇಕು ಅಂತ ಅಷ್ಟು ಫೈಟ್ ಕೊಟ್ಟು 13 ಫೈಟ್ ಕೊಟ್ಟು 18 ಫೈಟ್ ಕೊಟ್ಟು. ಇದು ಕುಮಾರಣ್ಣ ಅನುದಾನದಿಂದ ಜೆ ಡಿ ಎಸ್ ಪಕ್ಷ ಇಲ್ಲಿ ನಿಂತಿರೋದಿಲ್ಲ. 2008 ಅವ್ರು ಗೋಪಾಲಣ್ಣ ಪಕ್ಷ ಆಗಿದ್ರೆ 2008 ಗೆಲ್ಬೋದಿತ್ತಲ್ಲ ಅವರು. ಈ ಬಾರಿ ಹೆಂಗ ಗೊತ್ತಾ, ಓಸಲಿ ಹೆಂಗೆ ಅವ್ರು ಗೆದ್ರು ಅಂದ್ರೆ ಗೋಪಾಲಣ್ಣ ಬಿಜೆಪಿಗೆ ಹೋಗಾರಂತೇನೆ ಕೆಲವು ಜನಗಳು ಗೊತ್ತೇ ಇಲ್ಲ. ಸಡನ್ಲಿ ಆಗಿರೋದು. ಕೆಲವರು ಏನಮ್ಮ ಓಟ್ ಹಿಂಗ್ ಮಾಡಿದಿರ ಜೆ ಡಿ ಎಸ್ ಕೆ ಹಾಕೋ ಬದಲು ಅಂದ್ರೆ ಅಣ್ಣ ನಿಮ್ಗೆ ಅಣ್ಣ ಹಾಕಿರೋ ಜೆ ಡಿ ಎಸ್ ಕೆ ಅಂದ್ರು ಗೋಪಾಲಯ್ಯ ಜೆ ಡಿ ಎಸ್ ಪಕ್ಷ ಚೇಂಜ್ ಆಗಿ ಕೆಲವ್ರಿಗೆ ವಿದ್ಯೆ ವಯಸ್ಸಾದವ್ರಿಗೆ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ. ಆದ್ರಿಂದ ಅಲ್ಲೇಂದ ಹೊಡ್ಬಿಟ್ರು ಓಸಲಿ ಈಸಿಲಿ ಟಪ್ಪ ಕೊಡ್ತೀವಿ ಜೆ ಡಿ ಎಸ್ ಯಾರು. ನಾವು ಅವತ್ತಿಂದ ಪಕ್ಷ ವ್ಯಕ್ತಿ ಅಲ್ಲ, ನಾವು ಅವತ್ತಿಂದ ಪಕ್ಷ ಬೇಕು ಮುಖ್ಯ. ಇವತ್ತು ಗೋಪಾಲಯ್ಯ ನಾವು ವ್ಯಕ್ತಿ ನೋಡ್ತಾರೆ, ನಾವು ಅವತ್ತಿಂದ ಪಕ್ಷ ನೋಡ್ತಾ ಇರೋದು. ಅಭಿವೃದ್ಧಿ ಮಾಡಿದ್ದಾರೆ. ಯಾವಾಗ ಕುಮಾರಣ್ಣ ಅನುದಾನ ಕೊಟ್ರಲ್ಲ ಅವ್ರು ಅಭಿವೃದ್ಧಿ ಮಾಡಿ ಇವ್ರು ತೋರಿಸ್ತಾರೆ. 1 ವರ್ಷಕ್ಕೆ ಬಿಜೆಪಿ
ಇವ್ರು ಸೇರ್ಕೊಂಡಿದ ತಕ್ಷಣ ಬಿಜೆಪಿ ಗೋಪಾಲಕ್ಕೆ ದುಡ್ಡು ಕೊಟ್ಟಿರ್ಲಿಲ್ಲ. ಈ ಬಾರಿ ಹಂಗಾದ್ರೆ ಭದ್ರಕೋಟೆ ಜೆಡಿಎಸ್ ಮಾಡೇ ಮಾಡ್ತೀವಿ, ಜನಗಳು ಐತೆ ಫೈಟ್ ಕೊಟ್ಟೆ ಕೊಡ್ತೀವಿ, ಆದ್ಮೇಲೆ ದೇವ್ರಿಚ್ಛೆ. ಯಾವ ಪಕ್ಷ ಯಾವ ವ್ಯಕ್ತಿ ಮೇಲೆ ನಿಮಗೆ ಭರವಸೆ ಇದೆ? ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಈ ಪಕ್ಷ ಈ ವ್ಯಕ್ತಿ ಬಂದ್ರೆ ಜನಸಾಮಾನ್ಯರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಯಾರು ಒಪ್ಸಿದೆ? ಜನಸಾಮಾನ್ಯರಿಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಈ ಸಲ ಜೆಡಿಎಸ್ ಪಕ್ಷ ಬಂದ್ರೆ ಒಂದ್ಸಲ ಅವ್ರಿಗೊಂದ್ಸಲ ಚಾನ್ಸ್ ಕೊಡೋಣ. ಬಿಜೆಪಿಗೂ ಕೊಟ್ಟಾಗಿದೆ, ಜೆಡಿಎಸ್ಗೂ ಸಾರಿ ಕಾಂಗ್ರೆಸ್ಗೂ ಕೊಟ್ಟಾಗಿದೆ, ಇದೊಂದ್ಸಲಿ ಫುಲ್ ಅವ್ರ ಬಹುಮತನು ಇಡೀ ಕರ್ನಾಟಕನು ಒಂದ್ಸಲಿ ಜೆಡಿಎಸ್ ಕೊಟ್ಟು ಅವ್ರು ಯಾವ ತರ ಮಾಡ್ತಾರೆ ಅನ್ನೋದನ್ನ ನಾವು ನೋಡೋಣ ಅನ್ನೋದು ಒಂದು ನನ್ನ ಅಭಿಪ್ರಾಯ. ಸರ್, ಹೇಗಿದೆ ಮಹಾಲಕ್ಷ್ಮಿ ಲೇಔಟ್ ಎಲೆಕ್ಷನ್ ಕಾವು? ನೋಡಿ ಮಾ, ಇವಾಗ ಎಲೆಕ್ಷನ್ ಕಾವು ನೋಡ್ತಾ ಇದ್ದೀರಾ ನೀವು. ಇದುವರೆಗೂ ಮಹಾಲಕ್ಷ್ಮಿ ಲೇಔಟ್ ಕ್ಷೇತ್ರದಲ್ಲಿ ಅಷ್ಟೊಂದು ಇದಾಗಿರಲಿಲ್ಲ. ಇನ್ಮೇಲೆ ಇವಾಗ ಕುಮಾರಣ್ಣ ಅವರು ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ, ಎಲ್ಲ ಅಭ್ಯರ್ಥಿಗಳನ್ನೆಲ್ಲ ನಾವು ಅನೌನ್ಸ್ ಮಾಡಿದ್ಮೇಲೆ ಅಲ್ಲಿ ತುಂಬ ಇನ್ನ ಕ್ರೇಜ್ ಬರುತ್ತೆ ಚೆನ್ನಾಗಿ. ಇಲ್ಲಿ ಜೆಡಿಎಸ್ ಒಂದು ಕ್ರೇಜ್ ಇದೆ. ಹಾಗಾದ್ರೆ ಬರೀ ಜೆಡಿಎಸ್ ಗೆಲ್ಲತ್ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಅಂತ ಎಲ್ಲ ಹುಡುಗರು ಕಾರ್ಯಕರ್ತರು ಎಲ್ಲ ಹುಮ್ಮಸ್ಸಲ್ಲಿದ್ದಾರೆ. ಆಮೇಲೆ ಕುಮಾರಸ್ವಾಮಿ ಅವರು ಪಂಚರತ್ನ ಯೋಜನೆ ಅದು ನೋಡಿದ್ರೆ ಜನಗಳು ಪಬ್ಲಿಕ್ ಎಲ್ಲ ನೋಡಿದ್ರೆ ಖಂಡಿತ ಇಲ್ಲಿ ಈ ಭಾಗದಲ್ಲಿ ಜೆಡಿಎಸ್ ಬರುತ್ತೆ. ಹಚ್ಚ ದಿನ ಮೋದಿ ಹೇಳ್ಕೊಂಡ್ಬಂದ್ರು, ಮೋದಿ ಮಾತು ಕೇಳ್ಕೊಂಡು ಓಟ್ ಹಾಕ್ಬಿಟ್ವಿ, ಅವ್ನು ಸಿಕ್ಕಾಪಟ್ಟೆ ಬೇಜಾರ ಮಾಡ್ಕೋತಾ ಇದ್ದಾರೆ ಹೆಣ್ಮಕ್ಳು. ಈ ಸಾರಿ ಕುಮಾರನ್ ಪಕ್ಷ ಬರ್ಬೋದು ಅಂತ ಎಲ್ಲರೂ ಹೇಳಿದ್ದಾರೆ ಪಬ್ಲಿಕ್ ಎಲ್ಲ. ತುಂಬ ಪಂಚರತ್ನ ಏನೋ ಮಾಡ್ತಾ ಇದ್ದಾರೆ, ಎಲ್ಲ ಒಳ್ಳೆ ಯೋಜನೆಗಳು ಮಾಡ್ತಾ ಇದ್ದಾರೆ ಕುಮಾರಣ್ಣ, ಅದರಿಂದ ಜೆಡಿಎಸ್ಗೆ ಹೊಡಿಬೋದು ಅಂತ ಮಾಡ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ ಸದ್ಯಕ್ಕೆ ಇರುವಂತಹ ಟ್ರೆಂಡ್. ಒಂದಿಷ್ಟು ಜನ ಬದಲಾವಣೆಯನ್ನ ಬಯಸ್ತಿದ್ದಾರೆ, ಒಂದಿಷ್ಟು ಜನ ಪಕ್ಷವನ್ನ ಬಿಟ್ಟು ವ್ಯಕ್ತಿಯನ್ನ ಬದಲಾವಣೆ ಬೇಕು ಅಂತ ಹೇಳ್ತಿದ್ದಾರೆ, ಮತ್ತೊಂದಿಷ್ಟು ಜನ ನಮ್ಗೆ ಜೆಡಿಎಸ್ ಬೇಕು, ಜೆಡಿಎಸ್ ಭದ್ರಕೋಟಿ ಆಗಿತ್ತು ಅಂತ ಹೇಳ್ತಾರೆ, ಮತ್ತೊಂದಿಷ್ಟು ಜನ ಅಭಿವೃದ್ಧಿ ಕಂಪ್ಲೀಟ್ ಆಗಿ ಆಗಿದೆ, ನಮ್ಗೆ ಗೋಪಾಲಯ್ಯನವರೇ ಬೇಕು ಅಂತ ಹೇಳ್ತಾರೆ. ಇದೆಲ್ಲದರ ಫಲಿತಾಂಶ ಮೇ 10 ಎಲೆಕ್ಷನ್ ಆಗುತ್ತೆ, ಮತದಾರರು ಡಿಸೈಡ್ ಮಾಡ್ತಾರೆ. ಅದಾದ ನಂತರ ಮೇ 13 ರಿಸಲ್ಟ್ ಬರುತ್ತೆ, ಅವತ್ತು ಗೊತ್ತಾಗುತ್ತೆ ಮಹಾಲಕ್ಷ್ಮಿ ಲೇಔಟ್ ನ ಅಧಿಪತಿ ಯಾರು ಅಂತ. ಇದು ಇವತ್ತಿನ ಆಟೋ ರಿಪೋರ್ಟರ್ ಕ್ಷೇತ್ರ ಸಂಚಾರ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.